ಇವತ್ತಿಂದ ಪಾದಯಾತ್ರೆ ಹೇಗಿದೆ ಪ್ರಿಪ್ರೇಷನ್ಸ್ ಎಲ್ಲ? ಪಾದಯಾತ್ರೆ ಯಶಸ್ವಿ ಆಗಬೇಕು, ಈ ಭ್ರಷ್ಟ ಕಾಂಗ್ರೆಸ್ ಹಗರಣಗಳ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಯಶಸ್ಸನ್ನು ಕಾಣಬೇಕು ಮತ್ತು ಈ ಪಾದಯಾತ್ರೆ ಯಶಸ್ವಿ ಆಗಬೇಕು ಅಂಥೇಳಿ ನಮ್ಮೆಲ್ಲ ಕಾರ್ಯಕರ್ತರು ಈಗ ಒಂದು ವ್ಯವಸ್ಥೆಗಳ ದೃಷ್ಟಿಯಿಂದ ಎಲ್ಲವೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ನಿರೀಕ್ಷೆಗೂ ಮೀರಿ ಜನ ಬರ್ತಾಯಿದ್ದಾರೆ, ಅದೇ ನಮಗಿರ್ತಕ್ಕಂಥ ಒಂದು, ಯಾಕಂದರೆ ಸಾಕಷ್ಟು ಉತ್ಸಾಹವೂ ಕೂಡ ಇದೆ. ಕಳೆದ ಒಂದು ವಾರದಲ್ಲಿ ಇವತ್ತೇನು ಮಾಧ್ಯಮದ ಮೂಲಕ ಪ್ರಚಾರ ಸಿಕ್ಕಿದೆ, ನಾನಾ ವಿಚಾರಗಳೇನು ಚರ್ಚೆಗಳಾಗಿದೆ. ಹಾಗೆ ಸಹಜವಾಗಿಯೇ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರಲ್ಲಿ ಬಹಳ ಉತ್ಸಾಹ ಇದೆ. BJP ಮತ್ತು JDS ಪಕ್ಷ ಎರಡೂ ಕೂಡ ಇವತ್ತು ಒಟ್ಟಾಗಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ. ಹೋರಾಟ ಯಶಸ್ಸಾಗಬೇಕು ಅಂತೇಳಿದ್ರೆ ವಿಶೇಷವಾಗಿ ನಮ್ಮ ಮೈಸೂರು ಭಾಗದ, ಮೈಸೂರು, ಮಂಡ್ಯ, ರಾಮನಗರ ಜಿಲ್ಲೆ, ಇಲ್ಲಿಯ ಜನರು, ಜನಸಾಮಾನ್ಯರ ಒಂದು ಬೆಂಬಲವನ್ನು ಕೂಡ ಅಷ್ಟೇ ಅವಶ್ಯಕತೆ. ನಾನು ಅವತ್ತಿಂದನೂ ಕೂಡ ಹೇಳ್ಕೊಂಡು ಬಂದಿದ್ದೀನಿ, ಈ ನಮ್ಮ ಹೋರಾಟ ಯಾವುದೋ ಒಂದು ವ್ಯಕ್ತಿಯ ವಿರುದ್ಧ ಅಲ್ಲ, ಏನೊಂದು ಭ್ರಷ್ಟಾಚಾರ ರಹಿತ ಆಡಳಿತನ ನೀಡ್ತೇವೆ ಅಂತೇಳಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಹಿಂದ ಹೆಸರು ಹೇಳಿಕೊಂಡು ಅಧಿಕಾರದ ಚುಕ್ಕಾಣೆ ಹಿಡಿದಿರ್ತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎಲ್ಲ ಅಹಿಂದ ವರ್ಗಕ್ಕೆ ಕೂಡ ಅನ್ಯಾಯ ಮಾಡಿದೆ. ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರ್ತಕ್ಕಂಥ ಹಗರಣ ಇರ್ಬೋದು, ಮೂಡ ಹಗರಣ ಇರ್ಬೋದು, SCPTSP ಇರ್ಬೋದು, ಇದು ವಂಚನೆ ದ್ರೋಹ ಆಗಿರ್ತಕ್ಕಂಥದ್ದು ಈ ನಾಡಿನ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳಿಗೆ ಇವತ್ತು ಅನ್ಯಾಯ ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ. ಹಾಗಾಗಿ ಇದರ ವಿರುದ್ಧ ನಾವು ಧ್ವನಿಯನ್ನು ಎತ್ತಿದ್ದೇವೆ. ಸದನದ ಹೊರಗಡೆನೂ ಕೂಡ ಹೋರಾಟನ ಮಾಡಿದ್ವಿ, ಸದನದ ಒಳಗಡೆನೂ ಸಹ ನಾವು ಯಶಸ್ವಿಯಾಗಿ ಉತ್ತರ ಪಡಿತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಆದರೆ ಓಡೋಗ್ತಕ್ಕಂಥ ಕೆಲಸ ಏನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ, ಇದರ ವಿರುದ್ಧ ನಾವು ಈ ಪಾದಯಾತ್ರೆನ ಹಮ್ಮಿಕೊಂಡಿದ್ದೀವಿ. ಇವು ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಪಾದಯಾತ್ರೆಯ ಮುಂಚಿತ ಒಂದು ದಿನ ಮುಂಚಿತವಾಗಿ ಸಮಾವೇಶಗಳನ್ನ ಮಾಡ್ತಾ ಇದ್ದಾರೆ, ಸುದ್ದಿಗೋಷ್ಠಿಗಳನ್ನ ಮಾಡ್ತಾ ಇದ್ದಾರೆ, ನಿಮಗೆ ಓಪನ್ ಸವಾಲನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾರೆ, ನಿಮ್ಮದು ಕೂಡ ಒಂದಷ್ಟು ಹಗರಣಗಳನ್ನು ಉತ್ತರವನ್ನು ನೀಡಿಯ ಬಗ್ಗೆ ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ. ಸೊ ಒಂದಂತೂ ಸತ್ಯ, ಹೇಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಸದನದ ಒಳಗಡೆ, ಹೌದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿದೆ ಅಂತೇಳಿ ಒಪ್ಕೊಂಡಿದ್ದಾರೋ, ಈಗಲೂ ಸಹ ವಿರೋಧ ಪಕ್ಷಗಳು ಮಾಡ್ತಾ ಇರ್ತಕ್ಕಂಥ ಆರೋಪಗಳು ಸತ್ಯ ಇದೆ ಅಂತಕ್ಕಂಥದ್ದನ್ನು ಒಪ್ಕೊಂಡಿದ್ದಾರೆ. ನಮಗೇನು ಬೆದರಿಕೆ ಹಾಕ್ತಕ್ಕಂಥ ತಂತ್ರ ಕುತಂತ್ರ ಮಾಡ್ತಾ ಇದ್ದಾರೆ, ಇದಕ್ಕೆ ಬಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಅವತ್ತಿಂದನೂ ಕೂಡ ಹೇಳ್ತಾ ಇದ್ದೆ, ಏನು ನಮಗೆ ನಮ್ಮ ವಿರೋಧ ಪಕ್ಷಗಳ ವಿರುದ್ಧ ನಿಮ್ಮದು ಏನೇ ಆರೋಪಗಳಿದ್ರು ಕೂಡ ಜನರ ಮುಂದೆ ಇಡೀ ಎದುರಿಸ್ತೇವೆ. ಆದರೆ ನಿಮ್ಮ ಕುತಂತ್ರದಿಂದ ನಮ್ಮ ಹೋರಾಟವನ್ನು ಮಣಿಸ್ತಕ್ಕಂಥ ಏನು ದುರುದ್ದೇಶದ ಸಾಧ್ಯ ಅಲ್ಲ, ನಾವು ಪಾದಯಾತ್ರೆ ಕೈಗೊಳ್ತೇವೆ ಅಂತ ಹೇಳಿದ್ವಿ, ಅದೇ ರೀತಿ ನಾವು ನಡ್ಕೊಳ್ತೇವೆ. DCM ಅವರ ಮಾತುಗಳನ್ನು ತಾವು ಕೇಳಿದ್ರಿ ಅಂದ್ಕೊಳ್ತೀನಿ, ಒಂದಷ್ಟು ಸವಾಲುಗಳನ್ನು ಹಾಕ್ತಾರೆ, ಕೆರಳಿಸುವಂಥ ಮಾತುಗಳನ್ನ ಕೂಡ DCM ಅವರು ಹೇಳ್ತಾರೆ. ಯಾಕೆ ನಿನ್ನೆಯಿಂದ ಒಂದು 2-3 ಬಾರಿ ಒಂದು ಕಡೆ ನಿಮ್ಮ ವಿರುದ್ಧವಾಗಿ, ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಅಷ್ಟೊಂದು ಆಕ್ರೋಶ ಯಾಕೆ? ಜೊತೆಗೆ ಖುದ್ದು ಅಧಿಕಾರ ಅಂತಕ್ಕಂಥದ್ದು ಶಾಶ್ವತ ಅನ್ನುವ ಭ್ರಮೆನಲ್ಲಿ ಅವರಿದ್ದಾರೆ, ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡ್ತೇವೆ. ಥ್ಯಾಂಕ್ ಯು. ಮೈಸೂರು ಸರ್, ಇವಾಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.